ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 8 ಇಸ್ರಾಯೇಲ್ಯರ ಪುನರ್ಸ್ಥಾಪನೆ ಪುಟ 167. ರಾಜಕೀಯ ಸ್ವಾಯತ್ತೆಯು ಸ್ವನಿಯಂತ್ರತೆಯು ಮನಗಂಡಿರುವುದೇನೆಂದರೆ ಲೋಕದೆಲ್ಲೆಡೆ ಚದುರಿ ಹೋಗಿರುವ ಯಹೂದಿರು ಒಂದು ಗುಂಪಾಗಿ ಪೂರ್ಣ ಸಂಸ್ಥೆಯಾಗಿ ಪ್ಯಾಲೆಸ್ತೀನ್ನಲ್ಲಿ ಒಟ್ಟುಗೂಡಲಾರರು. ಏಷ್ಯಾದಲ್ಲಿ 300,000 ಮಂದಿ, ಆಫ್ರಿಕಾದಲ್ಲಿ 400,000 ಮಂದಿ ಮತ್ತು ಯುರೋಪಿನಲ್ಲಿ 50,00,000 ಮಂದಿ ಯಹೂದ್ಯರಿದ್ದಾರೆ. ಇವರುಗಳಿಂದಲೇ ಪ್ಯಾಲೆಸ್ತೀನ್ ತನ್ನ ಜೀವದ ಪುನಃಸ್ಥಾಪನೆಯನ್ನು ಪಡಕೊಳ್ಳಬೇಕಾಗಿದೆ. ಅಮೆರಿಕದಲ್ಲಿ ಹುಟ್ಟಿದ ಯಹೂದಿನು ನಿಸ್ಸಂದೇಹವಾಗಿ ಅಮೆರಿಕದವನಾಗಿಯೇ ಇರಬಯಸುತ್ತಾನೆ. ಆತನು ಎಂದಾದರೂ ಪವಿತ್ರ ಭೂಮಿಯನ್ನು ಸಂದರ್ಶಿಸಿದರೆ ಅದು ಕೇವಲ ಸಂತೋಷ ಮತ್ತು ಪ್ರಯಾಣಕ್ಕಾಗಿ ಮತ್ತು ಆತನ ಕುಲದ ಮುಖ್ಯ ಜನನ ಸ್ಥಳವಾದ ಆ ಸ್ಥಳವನ್ನು ನೋಡುವುದಕ್ಕಾಗಿ ಭೇಟಿ ಕೊಡುತ್ತಾನೆ. ಭೌಗೋಳಿಕವಾಗಿ ಮಾತನಾಡುವುದಾದರೆ ಪ್ಯಾಲೆಸ್ತೀನ್ ಹೆಚ್ಚಿನ ರಾಜಕೀಯ, ಭೌತಿಕ ಮತ್ತು ನೈತಿಕ ಶಕ್ತಿಯ ಪ್ರಭಾವವನ್ನು ಬೀರಲು ಲೋಕದ ಇತರೆ ರಾಜ್ಯಗಳ ಮಧ್ಯೆ ಬಹಳ ಸಣ್ಣ ದೇಶವಾಗಿದೆ. ಪುರಾತನ ಕಾಲದಲ್ಲಿ ಗ್ರೀಸ್ ದೇಶವು ಶಕ್ತಿಶಾಲಿಯಾಗಿದ್ದಂತೆ ಆಧುನಿಕ ಸಮಯದಲ್ಲಿ ಬ್ರಿಟನ್ ಎಂಬ ಚಿಕ್ಕ ದ್ವೀಪವು ಸಹ ಶಕ್ತಿಯುತವಾಗಿದೆ ಎಂದು ನಾವು ಉತ್ತರಿಸುತ್ತೇವೆ. ಭೌಗೋಳಿಕವಾಗಿ ಮಾತನಾಡುವುದಾದರೆ ಅವುಗಳು ಏನು? ಬುದ್ಧಿವಂತಿಕೆ, ನೈತಿಕ ಬಲ ಮತ್ತು ರಾಷ್ಟ್ರದ ಬಗ್ಗೆ ಹೆಮ್ಮೆ, ಇವುಗಳು ದೇಶವನ್ನು ಶ್ರೇಷ್ಠವನ್ನಾಗಿಸುವುದೇ ಹೊರತು ಅದರ ಭೂಭಾಗದ ವಿಸ್ತೀರ್ಣವಲ್ಲ. ಮತ್ತು ಬುದ್ಧಿವಂತಿಕೆ, ನೈತಿಕ ಶಕ್ತಿಯು ಇಸ್ರಾಯೇಲಿಯರನ್ನು ಅನೇಕ ದೇಶಗಳಲ್ಲಿ ಹೆಸರುವಾಸಿಯಾಗುವಂತೆ ಮಾಡುತ್ತದೆ. ಜೂಯಿಶ್ ಕ್ರಾನಿಕಲ್ಸ್ ಹೀಗೆ ಹೇಳುತ್ತದೆ, ಚಳುವಳಿಯನ್ನು ತಡೆಯಲಾಗದು. ನೂತನ ಸಮೂಹ ವಲಸೆಯು ನಡೆಯುತ್ತಿರುವಾಗ ನಾವು ಕೈಜೋಡಿಸಿ ನಿಂತು ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳಲಾಗದು. ಯಹೂದ್ಯರಾದ ನಾವು ಸುಮಾರು 2,000 ವರ್ಷಗಳವರೆಗೆ ನಾವು ದಾಟಿ ಹೋದ ಪರಿಶ್ರಮದ ಪೂರ್ಣಗೊಳಿಸುವಿಕೆಯನ್ನು ನಾವು ನಮ್ಮ ಪಿತೃಗಳ ಭೂಮಿಯನ್ನು ಹೊಂದಿಕೊಂಡಾಗಲೇ ತಲುಪುತ್ತೇವೆ ಎಂಬುದನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇವೆ. ಆ ನಂಬಿಕೆಯು ಅದು ನೆರವೇರುತ್ತದೆಂದು ಕಂಡುಬರುವ ಕ್ಷಣದಲ್ಲಿ ಸತ್ತು ಹೋಗುತ್ತದೆಯೋ? ಅಥವಾ ಹಿಂದಿರುಗುವಿಕೆಯು ಮಾನವ ಕುಲದ ಸಹಕಾರಕ್ಕೆ ಮೀರಿದ ಗಹನವಾದ ಸಂಗತಿಗಳನ್ನು ಅವುಗಳಿಂದ ನಿರೀಕ್ಷಿಸಬಹುದೋ? ದೇವರು ತನ್ನ ಚಿತ್ತವನ್ನು ಮಾನವ ಚಿತ್ತದ ಮೂಲಕವಾಗಿ ಕಾರ್ಯಗತಗೊಳಿಸುತ್ತಾನೆ ಮತ್ತು ಪ್ರವಾದನೆಗಳು ನೆರವೇರಬೇಕಾದರೆ ಅದು ಮಾನವ ಚಿತ್ತ ಮತ್ತು ಸಾಮರ್ಥ್ಯಗಳ ಮೂಲಕ. ಯಹೂದ್ಯ ವಸಾಹತುಗಳನ್ನು ಪ್ಯಾಲೆಸ್ತೀನ್ನಲ್ಲಿರುವ ಪ್ರಾಯೋಗಿಕ ಯೋಜನೆಯ ಸಂಬಂಧದಲ್ಲಿ ಇದೊಂದು ದೊಡ್ಡ ವಿಷಯವಾಗಿ ಕಂಡು ಬರಬಹುದು. ಆದರೆ ಇಂತಹ ಸಣ್ಣ ಪ್ರಾರಂಭಗಳಿಂದ ಅಂತಹ ಮಹಾಘಟನೆಗಳು ಕೆಲವೊಮ್ಮೆ ಏಳುತ್ತವೆ ಯಹೂದ್ಯರ ಒಂದು ಸಣ್ಣ ಗುಂಪು ಪವಿತ್ರ ನಗರಕ್ಕೆ ಹಿಂದಿರುಗುವ ಸಾಧ್ಯತೆಯು ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದಿರುಗುವ ಸಾಧ್ಯತೆಯನ್ನು ಮತ್ತು ಕಾರ್ಯರೂಪಕ್ಕೆ ತರುವುದನ್ನು ಮನಸ್ಸಿಗೆ ಬರುವುದರಲ್ಲಿ ಸೋತು ಹೋಗುವುದಿಲ್ಲ. ಮತ್ತು ಯಹೂದ್ಯ ಚರಿತ್ರೆ ಮತ್ತು ಯಹೂದ್ಯರ ಹೆಬ್ಬಯಕೆಗಳು ಸೂಚಿತವಾಗುತ್ತವೆ. ಯಹೂದ್ಯರನ್ನು ಹೊರತುಪಡಿಸಿ ಪ್ರಪಂಚದಲ್ಲಿ ಇತರೆ ಪ್ರಖ್ಯಾತ ಇಸ್ರಾಯೇಲಿನ ಉನ್ನತಿ ಮಹತ್ವವನ್ನು ನೋಡುತ್ತಾ ನಿಂತಿರುತ್ತಾರೆ ಮತ್ತು ಅದನ್ನು ವಿಮರ್ಶಿಸುತ್ತಾರೆ. ಉದಾಹರಣೆಗೆ ಸೆಂಟ್ರಲ್ ಪ್ರೆಸ್ಬಿಟೇರಿಯನ್ ಪತ್ರಿಕೆಯಲ್ಲಿ ಪ್ರಕಟವಾದ ಇದನ್ನು ಗಮನಿಸಿರಿ, ಸಾಯುವುದರ ಬದಲಾಗಿ ಯಹೂದ್ಯ ಸಂಸ್ಥೆಯು ಹೆಚ್ಚುತ್ತಿರುವ ಜೀವನ ಶಕ್ತಿಯನ್ನು ತೋರಿಸುತ್ತದೆ. ಅವರನ್ನು ತುಳಿಯಲಾಗದು ಅಥವಾ ನುಂಗಲಾಗದು. ಅವರು ದೇಶದಿಂದ ದೇಶಕ್ಕೆ ಸಾಗುತ್ತಾ ಹೋದೆಡೆಯಲ್ಲೆಲ್ಲ ಕಾರ್ಯತಃ ಪ್ರವೀಣರಾಗುತ್ತಾರೆ. ಅವರಿಗೆ ಜರ್ಮನಿಯಲ್ಲಿ ಮತ್ತು ಹಂಗೇರಿಯಲ್ಲಿ ಭೂಮಿಯು ದೊರೆತಿದೆ ಮತ್ತು ಅವರು ರಷ್ಯಾದಲ್ಲಿ ಶ್ರೀಮಂತರಾಗಿದ್ದಾರೆ. ಅವರು ಲಂಡನ್ ಮತ್ತು ಪ್ಯಾರಿಸ್ಗಳಲ್ಲಿ ಮತ್ತು ಯುರೋಪಿನ ವಾಣಿಜ್ಯ ಕೇಂದ್ರಗಳಲ್ಲಿ ದೊಡ್ಡ ಲೇವಾದೇವಿಗಾರರಾಗಿದ್ದಾರೆ. ಇತ್ತೀಚೆಗೆ 10 ವರ್ಷಗಳಲ್ಲಿ ರಾತ್ಚೈಲ್ಡ್ಸ್ಗಳು ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಪರ್ಷಿಯಾ, ಫ್ರಾನ್ಸ್, ರಷ್ಯಾ ಮತ್ತು ಬ್ರೆಜಿಲ್ ದೇಶಗಳಲ್ಲಿ $100 billion ಹಣವನ್ನು ಸಾಲದ ರೂಪದಲ್ಲಿ ನೀಡಿದ್ದಾರೆ ಎಂಬುವಂಥದ್ದೇ.